ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅದೇ ಮಸಾಲೆ ಕಡುಬು ನಾನು ಅದರಲ್ಲೂ ಟೂ ಟೈಪ್ಸ್ ಆಫ್ ಮಸಾಲೆ ಕಡುಬನ್ನ ನೀವು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮತ್ತು ತಡ ಮಾಡೋದು ಯಾಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾವೊಂದು ಬಾಂಡ್ಲಿ ತಗೊಳ್ಳೋಣ ಫಸ್ಟಿಗೆ ಒಂದು ಕಪ್ ತೊಗೊಂಡು ಅದರಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಮೂರು ಕಪ್ ನೀರನ್ನ ಸೇರಿಸದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ಸೇರಿಸಿದ್ಮೇಲೆ ನೀರನ್ನ ಕುದಿಯಕ್ಕೆ ಬಿಟ್ಬಿಡಿ ಚೆನ್ನಾಗಿ ನೀರು ಕುದಿಯೋಕ್ಕೆ ಶುರುವಾದಾಗ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮೂರು ಕಪ್ ನೀರು ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮಿಕ್ಸ್ ಮಾಡೋಕ್ಕಂಚ ಮುಂಚೆ ಗ್ಯಾಸ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಡಿ ಇಲ್ಲ ಆರ್ಬಿಡುತ್ತೆ ಹಾಗಾಗಿ ಫುಲ್ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾವು ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಗಂಟು ಗಂಟೆಲ್ಲ ಬೀಳಲ್ಲ ಹಾಗಾಗಿ ನೀಟಾಗಿ ಈ ಥರ ಒಂದು ನಿಧಾನಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ನಾವು ಹಿಟ್ಟನ್ನ ಅಳಿಸೋದು ಅಂತ ಹೇಳ್ತೀವಿ ಹಿಂಗ್ಸೋದು ಅಳಿಸೋದು ಅಂತ ಹೇಳ್ತೀವಿ ಈ ಥರ ಒಂದು ಸ್ವಲ್ಪ ಹೊತ್ತು ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಮಾಡಿಕೊಂಡು ಹಿಟ್ಟನ್ನ ಹಿಂಗಿಸ್ಕೊಬೇಕು ಆ ಥರ ಹಿಂಗ್ಸೋದ್ರಿಂದ ನಮಗೆ ಹಿಟ್ಟು ಚೆನ್ನಾಗಿ ರೆಡಿಯಾಗುತ್ತೆ ಸಾಫ್ಟಾಗಿ ನೋಡಿ ನೀಟಾಗಿ ಒಂದು ಸ್ವಲ್ಪ ಗಂಟಿಲ್ದಾಗೆ ಇಟ್ ಟ್ಟು ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಿ ಗ್ಯಾಸ್ ಆಫಲ್ಲಿ ಇಟ್ಟಿರಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಹಿಟ್ಟು ಸ್ವಲ್ಪ ತಣ್ಣಗಾಗಿರುತ್ತೆ ಆವಾಗ ನಾವು ಕಡುಬನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಈಗ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ನೆಕ್ಸ್ಟು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಇಡ್ಲಿ ಪಾತ್ರೆಯಲ್ಲಿ ನಾನು ಈ ಕಡುಬನ್ನ ಬೇಯಿಸ್ಕೊತಾ ಇದ್ದೀನಿ ಹಂಗಾಗಿ ಇಡ್ಲಿ ಪ್ಲೇಟ್ಸಿಗೆ ಎಣ್ಣೆನ ಸ್ವಲ್ಪ ಸವರಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಒಂದೊಂದು ಚಿಕ್ಕ ಚಿಕ್ಕ ಕೂ ಉಂಡೆ ಆಗಿ ತಗೊಂಡು ಈ ಥರ ರೌಂಡ್ ಬಾಲ್ಸ್ ಥರ ಮಾಡ್ಕೊಳ್ಳಿ ನಿಮಗೆ ಶೇಪ್ ಯಾವ ಥರ ಬೇಕು ಬೇಕಾದರೂ ಮಾಡ್ಕೊಬೋದು ಸ್ವಲ್ಪ ಕೋನ್ ಶೇಪ್ ಥರ ಕೂಡ ಮಾಡ್ಕೊಬೋದು ಇಲ್ಲ ಫುಲ್ ರೌಂಡ್ ಮಾಡ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕಾಗಲಿ ತಿನ್ನೋಕ್ಕಾಗಲಿ ಹಾಗಾಗಿ ಇಲ್ಲಿ ನಾನು ರೌಂಡ್ ಶೇಪ್ ಮಾಡ್ಕೊತ ಇದ್ದೀನಿ ಈ ಥರನೇ ಎಲ್ಲ ಒಂದೇ ಸಮ ಇರಲಿ ನಾವು ಒಂದೇ ಸಮ ಮಾಡಿಕೊಂಡ್ರೆ ನಮಗೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡಿ ನೀಟಾಗಿ ಈ ಥರ ರೌಂಡ್ ರೌಂಡ್ ಮಾಡಿಕೊಂಡು ಇಟ್ಕೊಳ್ಳಿ ನಾವೆಲ್ಲನೂ ಒಂದೇ ಸಲ ಮಾಡಿ ಬೇಯಿಸ್ಕೊಂಡ್ಬಿಡೋಣ ಈಗ ನೋಡಿ ಎಲ್ಲನೂ ಬಾಲ್ಸ್ ರೆಡಿಯಾಗಿದೆ ಈ ಥರ ಇಡ್ಲಿ ಪ್ಲೇಟ್ಸಿಗೆ ಹಾಕಿ ಇಡ್ಲಿ ಸೆಟ್ಟಲ್ಲಿ ನಾವು ಬೇಯಿಸ್ಕೊಳ್ಳೋಣ ಈಗ ಇಡ್ಲಿ ಪಾತ್ರೆನ ಒಂದು ಸ್ವಲ್ಪ ನೀರು ಹಾಕಿ ಆಲ್ರೆಡಿ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಇಡ್ಲಿ ಸೆಟ್ನ ಅದರೊಳಗೆ ಇಟ್ಬಿಟ್ಟು ಮಸಾಲ ಕಡುಬುಗಳ್ನ ಬೇಯಿಸ್ಕೊಳ್ಳೋಣ ನಾವು ಈ ಥರ ಕಡುಬನ್ನ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ನಾನು ಸ್ವಲ್ಪ ತ ತಳದಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ ನಾವೀಗ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡೋಣ ನಾವು ಗ್ಯಾಸನ್ನ ಐ ಫ್ಲೇಮಲ್ಲಿ ಇಡಬೇಕು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಕಡುಬೆಲ್ಲ ಬೆಂದುಬಿಡುತ್ತೆ ನಾವು ಹಸಿ ಹಿಟ್ಟು ಮಾ ಡೈರೆಕ್ಟಾಗಿ ಹಾಕಿ ಮಾಡಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಕೊಳ್ಳಿ ಸಾಕು ಆಮೇಲೆ ನಾವು ನೋಡಿ ಕಡುಬು ಚೆನ್ನಾಗಿ ಬೆಂದಿದೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಒಂದು ಸ್ವಲ್ಪ ಕೂಡ ಅಂಟಿರಲಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿರತ್ತೀವಲ್ಲ ಪ್ಲೇಟಿಗೆ ಹಾಗಾಗಿ ಒಂದು ಚೂರು ಕೂಡ ಅಂಟಿರಲ್ಲ ನೆಕ್ಸ್ಟು ನಾವೀಗ ಪ್ಯಾನ್ ತಗೊಂಡು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ಳಿ ಮತ್ತೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ ಎರಡನ್ನೂ ಸ್ವಲ್ಪ ಹೊತ್ತು ಸಿಡಿಯೋಕ್ಕೆ ಬಿಟ್ಬಿಡಿ ಚೆನ್ನಾಗಿ ಅದು ಕ ಬೆಂದಮೇಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಈಕ್ಳನ್ನು ಸೇರಿಸ್ಕೊಳ್ಳಿ ನೆಕ್ಸ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟೂ ನಾವು ಹಸಿರು ಮೆಣಸಿನ್ಕಾಯಿನೇ ಹಾಕೊಬೇಕು ಇಲ್ಲಿ ನಾವು ಖಾರ ಪುಡಿ ಏನು ಯೂಸ್ ಮಾಡೋಲ್ಲ ಹಾಗಾಗಿ ಎಷ್ಟು ಖಾರ ಬೇಕು ಅನ್ನೋದು ನೋಡಿಕೊಂಡು ನೀವು ಹಸಿರು ಮೆಣಸಿನಕಾಯಿನ ಹಾಕೊಳ್ಳಿ ನಾನಿಲ್ಲ ನಾಲ್ಕರಿಂದ ಐದು ಹಸಿರು ಮೆಣ್ಸಿ ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಎರಡನ್ನೂ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾವು ಕಾಳುಗಳ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕರಿಂದ ಐದು ಎಲೆ ಸೇರಿಸ್ಕೊತಾ ಇದ್ದೀನಿ ಎಲೆನ ಎಂಡಿಂಗಲ್ಲಿ ಹಾಕೊಂಡ್ರೆ ನಮಗೆ ಲಾಸ್ಟಿಕ್ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡಿ ನೆಕ್ಸ್ಟ್ ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಟಿರೋವಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಾವು ಮಸಾಲೆ ಕಡುಬಲ್ಲಿ ಒಗ್ಗರಣೆ ಕಡುಬು ಮಾಡಬೇಕಾದ್ರೆ ಮ ಈರುಳ್ಳಿನ ಮಾತ್ರ ತುಂಬ ಸಣ್ಣಗೆ ಹೆಚ್ಚಿಟ್ಕೊಬೇಕು ನಾನಿಲ್ಲಿ ಫಸ್ಟು ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕಿ ಮಾಡೋ ಅಂಥ ಕಡುಬನ್ನ ತೋರಿಸ್ತಾ ಇದ್ದೀನಿ ಬೆಣ್ಣೆ ಕಡುಬು ಅಂತಲೂ ಕೂಡ ಇದ್ರನ್ನು ಕರೀತಾರೆ ನೋಡಿ ಈರುಳ್ಳಿನ ಹಾಕೊಂಡ್ಮೇಲೆ ಈರುಳ್ಳಿ ಚೆನ್ನಾಗಿ ಬೇಯೋರ್ಗು ನಾವು ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ನಾವು ಆಲ್ರೆಡಿ ಕಡುಬಿಗೂ ಹಾಕಿರ್ತೀವಿ ಹಾಗಾಗಿ ನೋಡಿ ನೀವು ಮತ್ತೆ ಬೇಕಾದ್ರೆ ಹಾಕೊಬೋದು ಸ್ವಲ್ಪನೇ ಸೇರಿಸ್ಕೊಳ್ಳಿ ನಾವು ಉಪ್ಪು ಹಾಕಿದ್ಮೇಲೆ ಈರುಳ್ಳಿ ಬೇಗ ಬೆಂದುಬಿಡುತ್ತೆ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಅರ್ಧ ಪ್ಲೇಟ್ ಆಗೋವಷ್ಟು ಮಸಾಲೆ ಕಡುಬನ್ನ ಸೇರಿಸ್ಕೊತಾ ಇದ್ದೀನಿ ಕಡುಬನ್ನ ಸೇರಿಸಿದ್ಮೇಲೆ ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಒಂದು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ಇದು ನೋಡಿ ಒಗ್ಗರಣೆ ಕಡುಬು ಇಲ್ಲ ಬೆಣ್ಣೆ ಕಡುಬು ಅಂತಾರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಅಂತೂ ನೀವು ಕೂಡ ಒಂದು ಸಲ ನಿಮ್ಮ ಮನೆಯಲ್ಲಿ ಈ ಕಡುಬನ್ನು ಮಾಡಿ ನೋಡಿ ನಾವು ಒಂದು ಸಲ ಕಡುಬು ಮಾಡಿಕೊಂಡ್ರೆ ಇದೆರಡೂ ಥರ ಮಾಡ್ಕೊಬೋದು ಇಷ್ಟಪಡೋರಿಗೆ ಇದನ್ನು ಕೊ ತಿನ್ನಿಸ್ಬೋದು ಅದು ಇಷ್ಟಪಡೋರಿಗೆ ಅದನ್ನು ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ನೋಡೋಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ ತಿನ್ ನೋಡಿದ್ರೆ ತಿನ್ಬೇಕನ್ನೋ ಥರ ರೆಸಿಪಿ ಇದು ಸಲ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ ನೆಕ್ಸ್ಟ್ ನಾವೀಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬಿಟ್ಬಿಡೋಣ ಜಸ್ಟ್ ನಾವು ಒಗ್ಗರಣೆ ಎಲ್ಲ ಚೆನ್ನಾಗಿ ಕೋಟ್ ಆಗಲಿ ಅಂತ ಬಿಡೋದಷ್ಟೇ ಆಲ್ರೆಡಿ ಕಡುಬು ಬೆಂದಿರುತ್ತೆ ಇನ್ನು ನೋಡಿ ಚೆನ್ನಾಗಿ ಬೆಣ್ಣೆ ಕಡುಬು ರೆಡಿಯಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಸಲ ನೀವು ಕೂಡ ನಿಮ್ಮನೇಲಿ ಮಾಡಿ ಮಾಡಿ ನೋಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾಯಿದ್ದೀನಿ ಮೇನ್ ಇದು ನಾವು ಹಸಿ ತೆಂಗಿನಕಾಯಿ ಹಾಕಿದ್ಮೇಲೆಂತೂ ಟೇಸ್ಟು ಇನ್ನೂ ಡಬ್ಬಲ್ ಆಗುತ್ತೆ ಸಲ ನೀವು ಕೂಡ ಮಾಡಿ ನೋಡಿ ನೋಡಿ ನೆಕ್ಸ್ಟ್ ಈಗ ಮಸಾಲೆ ಕಡುಬು ರೆಡಿಯಾಗಿದೆ ಒಂದು ಥರದ ಮಸಾಲೆ ಕಡುಬು ನಾವು ಈ ಥರ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಥರ ತೋರಿಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೋ ಅದನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಒಂದೇ ಸಲ ಕಡುಬು ಬೇಯಿಸಿರೋದ್ರಿಂದ ಎರಡನ್ನೂ ಮಾಡ್ಕೊಬೋದು ನೆಕ್ಸ್ಟು ನಾನು ಇನ್ನೊಂದು ಥರ ಮಸಾಲೆ ಕಡುಬನ್ನ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಹಸಿ ಕಾಳನ್ನ ತೊಗೊಂಡಿದ್ದೀನಿ ಹಸಿ ಬೀನ್ಸು ತೊಗರಿ ಕಾಳು ಬೀನ್ಸ್ ಕಾಳು ಅಂತ ಕರೀತಾರೆ ಅದನ್ನು ತೊಗೊಂಡು ಕುಕ್ಕರ್ಗೆ ಹಾಕಿ ಒಂದು ಎರಡು ಕಪ್ ನೀರನ್ನ ಸೇರಿಸಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ ಒಂದೆರಡು ವಿಷಲ್ ನಾವ್ ಎರಡು ವಿಜಲ್ ಬರೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಜಾರ್ಗೆ ಅರ್ಧ ಈರುಳ್ಳಿ ಒಂದು ಹಣ್ಣಾಗಿರೋ ಟೊಮೆಟೊ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕೆಷ್ಟು ಎಲೆ ಒಂದು ಚಿಕ್ಕ ಪೀಸ್ ಆಗೋವಷ್ಟು ಚಕ್ಕೆ ಸೇರಿಸ್ಕೊಂಡಿದ್ದೀನಿ ಮತ್ತು ಎರಡೇ ಎರಡು ಲವಂಗನ ಸೇರಿಸ್ಕೊಂಡಿದ್ದೀನಿ ಮತ್ತೊಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಒಂದೇ ಒಂದು ಚಿಕ್ಕ ಗಾತ್ರದಷ್ಟು ಹಣ್ಣನ್ನ ಸೇರಿಸ್ಕೊಂಡು ನೆಕ್ಸ್ಟು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಅಚ್ಕಾರದ ಪುಡಿ ಮತ್ತೊಂದು ಅರ್ಧ ಸ್ಪೂನು ಸಾಂಬಾರ್ ಪೌಡರು ಇಷ್ಟನ್ನು ಸೇರಿಸಿ ಒಂದು ನಾಲ್ಕರಿಂದ ಐದಿಕ್ಕಲು ಬೆಳ್ಳುಳ್ಳಿನ ಸೇರಿಸಿ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ತುಂಬ ಫೈನಾಗಿ ರುಬ್ಕೊಳ್ಳಿ ಚೆನ್ನಾಗಾಗುತ್ತೆ ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ನಾಲ್ಕರಿಂದ ಐದು ಎಷ್ಟಲು ಕರ್ಬೇಬಿನೆಲೆ ಮತ್ತು ಒಂದು ಸಣ್ಣ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪನ್ನ ನೋಡಾಕೊಳ್ಳಿ ಮತ್ತು ಹಾಕಿದ ತಕ್ಷಣ ಈರುಳ್ಳಿ ನಮಗೆ ಬೇಗ ಬೆಂದುಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಮಾಡಿಟ್ಟಿರ್ತೀವಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಿದ್ದೀನಿ ಇಲ್ಲಿ ಒಂದು ಕಪ್ಪಿಗೆ ಹಾಕಿಟ್ಟಿದ್ದೀನಿ ಒಂದು ಕಪ್ ಫುಲ್ಲು ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಕಪ್ಪಿಗೆ ಸ್ವಲ್ಪ ನೀರನ್ನ ಸೇರಿಸಿ ಅದಕ್ಕೆ ಆ್ಯಡ್ ಮಾಡ್ಕೊಂಬಿಡಿ ಅವ ಮತ್ತೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಈಗಲೇ ನಮಗೆ ಮಸಾಲೆ ಚೆನ್ನಾಗಿ ಕುದ್ದಷ್ಟು ಅದರಲ್ಲಿರೋ ಹಸಿ ವಾಸನೆಗಳೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ನಾವು ಡೈರೆಕ್ಟಾಗಿ ಮಸಾಲೆ ಹಾಕಿದಾಗ ನಾವು ಹಂಗೆ ಕುದಿಸ್ತಲೇ ಮಾಡಿದ್ರಂತೂ ಮಸಾಲೆ ಸ್ಮೆಲ್ ತುಂಬ ಬಂದುಬಿಡುತ್ತೆ ತಿನ್ನಕ್ಕೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಬೇಕು ನಾವು ಮಸಾಲೆನ ಆ್ಯಡ್ ಮಾಡಿದಾಗ ಒಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡಿ ಸ್ಮಾ ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿರಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಈ ಕುದಿಯ ಟೈಮಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಆದಮೇಲೆ ನಾವೀಗ ಬೇಯಿಸಿಟ್ಟಿದ್ವಲ್ಲ ಕಾಳು ಅದನ್ನು ಇದ್ದೀನಿ ನೀರನ್ನ ತೆಗೆದಿಟ್ಟೀನಿ ನೀ ಕಾಳನ್ನ ಮಾತ್ರ ಸೇರಿಸ್ಕೊಂತ ಇದ್ದೀನಿ ನಾವು ನೀಟಾಗಿ ಕಾಳನ್ನ ಸೇರಿಸಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಕಾಳು ಮತ್ತು ಕಡುಬೆಲ್ಲ ಬೆಂದಿರೋದ್ರಿಂದ ಮತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಜಾಸ್ತಿ ಹೊತ್ತು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಸಾಕು ಈಗ ನೋಡಿ ಚೆನ್ನಾಗಿ ಮಸಾಲೆ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ನಾವು ಕಡುಬನ್ನ ಸೇರಿಸ್ಕೊಳ್ಳೋಣ ನಾವು ಮಿಕ್ಕಿರುವಂಥ ಕಡುಬನ್ನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಕಡುಬನ್ನ ಸೇರಿಸಿದ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಮತ್ತು ಕಡುಬಿಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕಲ್ಲ ಅದಕ್ಕಾಗಿ ಒಂದು ಎರಡು ನಿಮಿಷ ನೀರ ನೀರು ಹಾಕೋಕೆ ಮುಂಚೆನೇ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡೋದ್ರಿಂದ ಕಡುಬಿಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ನಿಮಗೆ ಇನ್ನೂ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅಂದರೆ ಕಡುಬನ್ನ ಬೇಕಾದರೆ ಒಂದು ಚಾಕು ಸಹಾಯದಿಂದ ಅರ್ಧ ಕಟ್ ಮಾಡಾಕೊಳ್ಳಿ ಅದು ಚೆನ್ನಾಗಿ ಅನಿಸುತ್ತೆ ಮತ್ತು ನಾನಿಲ್ಲಿ ಲಾಸ್ಟಿಗೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ನೀರು ಹಾಕೋದ್ಮೇಲೆ ನೋಡಿ ಈಗ ಈ ಕನ್ಸಿಸ್ಟ್ ಿಗೆ ಬಂದಿದೆಯಲ್ಲ ಈ ಥರ ಬರೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗಿರಬಾರ್ದು ಈಗ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಲೋ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷವೇ ಬಿಟ್ಬಿಡಿ ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಳುತ್ತೆ ಕಡುಬಿಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದ್ದೀರಲ್ಲ ನೀವೇ ಎರಡು ಥರನೂ ಕಡುಬು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಿಮಗೆ ಅದು ಇಷ್ಟ ಆದರೆ ಅದನ್ನು ಬೇಕಾದರೂ ಮಾಡ್ಕೊಬೋದು ಇದು ಇಷ್ಟ ಆದರೆ ಇದನ್ನು ಬೇಕೋ ಮಾಡ್ಕೊಬೋದು ಒಂದೇ ಸಲ ನಾವು ಕಡುಬು ಬೇಯಿಸೋದ್ರಿಂದ ಎರಡೂ ಒಂದು ಇಪ್ಪತ್ತು ನಿಮಿಷದೊಳಗೆ ಎರಡೂ ಮಾಡಿ ಇಟ್ಕೊಬೋದು ಈಗ ನೋಡ್ತಾ ಇದ್ದೀರಲ್ಲ ಎರಡು ಥರದ್ದು ಮಸಾಲೆ ಕಡುಬು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ಕೂಡಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತು ನೀವು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್